ಅಹಲೋಕದ ಪಯಣ ಮುಗಿಸಿದ ಅಪ್ಪ. ಅಪ್ಪನ ಅಂತ್ಯಕ್ರಿಯೆ ದಿನವೇ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಮಗಳು. ಇದು ಸಚಿವ ಶಿವಳ್ಳಿ ನಿವಾಸದಲ್ಲಿ ನಡೆದ ಎರಡು ಘಟನೆಗಳು. ಧಾರವಾಡದಲ್ಲಿ ಕಟ್ಟಡ ಕುಸಿದು 14 ಜನ ಸಾವನ್ನಪ್ಪಿದ ದುಃಖದ ಬೆನ್ನಲ್ಲೇ ಸಚಿವ ಸಿಎಸ್ ಶಿವಳ್ಳಿ ನಿನ್ನೆ ತೀವ್ರ ಹೃದಯಾಘಾತದಿಂದ ಪ್ರಾಣ ಬಿಟ್ಟರು. ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ವಿನಯ್ ಕುಲಕರ್ಣಿ ಸೇರಿದಂತೆ ರಾಜಕೀಯ ಗಣ್ಯರೆಲ್ಲ ಅಂತಿಮ ದರ್ಶನ ಪಡೆದು ಭಾವುಕರಾಗಿ ಕಣ್ಣೀರಿಟ್ಟರು. ಸಚಿವ ಶಿವಳ್ಳಿ ಕಿರಿಯ ಪುತ್ರಿಗೆ ಎರಡು ಅಗ್ನಿ ಪರೀಕ್ಷೆ. ಒಂದು ತಂದೆಯ ಸಾವು, ಇನ್ನೊಂದು ಎಸ್ಎಸ್ಎಲ್ಸಿ ಪರೀಕ್ಷೆ. ತಂದೆಯ ಸಾವಿನ ದುಃಖದಲ್ಲೂ ರೂಪ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಸೆಂಟ್ ಆಂಥೋನಿ ಶಾಲೆಯಲ್ಲಿ ಪರೀಕ್ಷೆ ಬರೆದ್ರು. ಪರೀಕ್ಷೆ ಮುಗಿಸಿ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ್ರು. ಸಂಜೆ ಕುಂದಗೋಳ ತಾಲೂಕಿನ ಸ್ವಗ್ರಾಮ ಯರಗುಪ್ಪಿಯಲ್ಲಿರುವ ತಂದೆ ತಾಯಿ ಸಮಾಧಿಯ ಪಕ್ಕದಲ್ಲೇ ಹಾಲು ಮತದ ಸಂಪ್ರದಾಯದಂತೆ ಶಿವಳ್ಳಿ ಅವರ ಅಂತ್ಯಕ್ರಿಯೆ ನೆರವೇರಿತು. ಸಾವಿರಾರು ಮಂದಿ ಬಡವರ ಬಂಧುವಿನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಕಂಬನಿ ಮಿಡಿದರು. ಪರಶುರಾಮ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇವತ್ತಿನಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಮ್ಯಾಚ್ಗಳು ಆರಂಭ ಆಗಿದೆ. ಮೊದಲ ಪಂದ್ಯದಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಮುಖಾಮುಖಿಯಾಗಿವೆ. ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದ್ದು, ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ತು ಆರ್ಸಿಬಿ 70 ರನ್ಗೆ ಆಲ್ ಔಟ್ ಆಗಿದೆ. 70 ರನ್ಗಳ ಗುರಿ ಬೆನ್ನತ್ತಿದೆ ಚೆನ್ನೈ ಸೂಪರ್ ಕಿಂಗ್ಸ್. ವಿಶೇಷ ಅಂದ್ರೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರ ಕುಟುಂಬಗಳಿಗೆ ಬಿಸಿಸಿಐ 2 ಕೋಟಿ ರೂಪಾಯಿ ಸಹಾಯ ಮಾಡಿದೆ. ಐಪಿಎಲ್ನ ಎಲ್ಲಾ ಅದ್ದೂರಿ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಇದೇ ಹಣವನ್ನ ಯೋಧರ ಕುಟುಂಬಗಳಿಗೆ ನೀಡಲಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಮೋದಿ ರಾಹುಲ್ ಫಾಲೋವರ್ಸ್ ನಡುವೆ ಆನ್ಲೈನ್ನಲ್ಲಿ ಕಿತ್ತಾಟದ ಸೋಷಿಯಲ್ ಮೀಡಿಯಾ ವಾರ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.